ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತು ಚಾನೆಲ್ ಅನ್ ಸ್ವಯಂ ಕಲಿಕೆ ನೋಡಿ ಕಲಿ ಸ್ನೇಹಿತರೆ ಇವತ್ತಿನ ಸಂಚಿಕೆಗಳಲ್ಲಿ ನಿಮಗೆ ತುಂಬಾ ಸುಲಭವಾಗಿ ಯಾವ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಹಾಗೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಒಂದು ವರ್ಷ ಕೆಡದ ಹಾಗೆ ಯಾವ ರೀತಿ ಇಡೋದು ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕೆಲವೊಂದು ಸೀಕ್ರೆಟ್ ಟಿಪ್ ಅನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಟಿಪ್ ಅನ್ನು ನೀವು ಫಾಲೋ ಮಾಡೋದ್ರಿಂದ ಒಂದು ವರ್ಷ ಆದರೂ ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಳಾಗೋದಿಲ್ಲ ಹಾಗೆ ಇರುತ್ತೆ ಹಾಗೆ ಇದನ್ನ ಯಾವ ರೀತಿ ಸ್ಟೋರ್ ಮಾಡೋದು ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮೊದಲನೇದಾಗಿ ಯಾವುದಾದ್ರೂ ಒಂದು ಕಪ್ ಅನ್ನು ಮೆಜರ್ಮೆಂಟ್ಗೆ ತೆಗೆದುಕೊಂಡು ಆ ಕಪ್ಪಲ್ಲಿ ಎರಡು ಕಪ್ನಷ್ಟು ಬೆಳ್ಳುಳ್ಳಿಯನ್ನು ತೆಗೆದುಕೊಳ್ಳಿ ಅದರ ಅರ್ಧದಷ್ಟು ಶುಂಠಿಯನ್ನು ತೆಗೆದುಕೋಬೇಕು ಎರಡು ಕಪ್ ಬೆಳ್ಳುಳ್ಳಿ ಆದರೆ ಒಂದು ಕಪ್ನಷ್ಟು ಶುಂಠಿ ಎಲ್ಲ ನೆನಪಲ್ಲಿರಲಿ ಒಂಚೂರು ಕೂಡ ತೇವಾಂಶ ಇರಬಾರ್ದು ಶುಂಠಿನಲ್ಲಿ ಆಗಲಿ ಬೆಳ್ಳುಳ್ಳಿಯಲ್ಲಿ ಆಗಲಿ ಆ ನಂತರ ಇಲ್ಲಿ ನಾನು ಒಂದು ಕಪ್ನಷ್ಟು ಎಣ್ಣೆ ಎಣ್ಣೆ ಪೂರ ಹಾಕ್ಲಿಕ್ಕೆ ಇಷ್ಟ ಇಲ್ಲ ಅಂತ ಅನ್ನೋರು ಅರ್ಧ ಕಪ್ನಷ್ಟು ಎಣ್ಣೆ ಅರ್ಧ ಕಪ್ನಷ್ಟು ವಿನಿಗರನ್ನು ಹಾಕ್ಬೋದು ಇದು ಎರಡನ್ನು ಹಾಕೋದ್ರಿಂದ ನಿಮಗೆ ಲಾಂಗ್ ಟರ್ಮ್ ಪ್ರಿಸರ್ವ್ ಮಾಡ್ಬೋದು ಆ ನಂತರ ಒಂದು ಕಪ್ನಷ್ಟು ಎಣ್ಣೆಯನ್ನು ತೆಗೆದುಕೊಂಡಿದ್ದೀನಿ ಸ್ವಲ್ಪ ಅರಿಶಿಣ ಎರಡು ಟೀಸ್ಪೂನ್ನಷ್ಟು ಉಪ್ಪು ಉಪ್ಪು ಹಾಕೋದ್ರಿಂದ ನಿಮ್ಮ ಶೆಲ್ಫ್ ಲೈಫ್ ಏನಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ತುಂಬ ದಿನಗಳ ಕಾಲ ಬರುತ್ತೆ ಮೊದಲಿಗೆ ತೇವ ಇಲ್ಲದೇ ಇರುವಂಥ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಅದಕ್ಕೆ ಶುಂಠಿ ಆನಂತರ ಬೆಳ್ಳುಳ್ಳಿ ಅರಿಶಿಣ ಆನಂತರ ಇದಕ್ಕೆ ಉಪ್ಪು ಇದಿಷ್ಟನ್ನು ಹಾಕಿಬಿಟ್ಟು ಇದನ್ನು ಕೋರ್ಸ್ ಪೌಡ್ರ್ ಮಾಡ್ಕೊಂಡು ಬರೋಣ ನೆನಪಲ್ಲಿರಲಿ ನೋಡಿ ಈ ರೀತಿ ಆನ್ ಮಾಡಿ ಆಫ್ ಮಾಡಬೇಕು ಆನ್ ಮಾಡಿ ಆಫ್ ಮಾಡಬೇಕು ಉಪ್ಪು ಹಾಕೋದ್ರಿಂದ ಶುಂಠಿ ಬೆಳ್ಳುಳ್ಳಿಯಲ್ಲಿರುವಂಥ ತೇವಾಂಶ ಏನಿದೆ ಅದು ಬಿಟ್ಕೊಳ್ಳುತ್ತೆ ಅದರಲ್ಲೇ ಆದಷ್ಟು ಪೌಡ್ರ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ ಇಲ್ಲಪ್ಪ ಆಗ್ತಾನೇ ಇಲ್ಲ ಅಂತ ಅಂದಾಗ ಈಗ ಇದಕ್ಕೆ ಏನು ಮಾಡ್ತೀನಿ ನಾನು ಒಂದು ಕಪ್ನಷ್ಟು ಎಣ್ಣೆಯನ್ನು ಬಳಸ್ತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ನಾನು ಹೇಳ್ದಂಗೆ ವರ್ಷ ಆದರೂ ಕೂಡ ಕೆಡೋದಿಲ್ಲ ಸ್ನೇಹಿತರೆ ಎಣ್ಣೆ ಹಾಕಿದ ನಂತರ ನೀಟಾಗಿ ರುಬ್ಕೊಳ್ತೀನಿ ಮಧ್ಯೆ ಮಧ್ಯೆ ಒಮ್ಮೊಮ್ಮೆ ಈ ರೀತಿ ತಿರುಗಿಸ್ಕೊಳ್ತಾ ನೀಟಾಗಿ ರುಬ್ಕೊಳ್ಳೋಣ ಒಂದೇ ಸತಿ ನೀವು ಮಿಕ್ಸಿಯನ್ನು ಆನ್ ಮಾಡಿ ಬಿಡಬೇಡಿ ಸ್ವಲ್ಪ ಆನ್ ಮಾಡಿ ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡಿ ಈ ರೀತಿ ಮಾಡ್ತಾ ಮಾಡ್ತಾ ನೋಡಿ ಎಷ್ಟು ಸ್ಮೂತ್ ಟೆಕ್ಸ್ಚರ್ ಬಂತು ಅಂತ ಈಗ ರೆಡಿಯಾಗಿದೆ ಈಗ ಇದನ್ನು ನೀವು ಒಂದು ವರ್ಷ ಅಲ್ಲ ಒಂದೂವರೆ ವರ್ಷ ಇಟ್ಟರೂ ಕೂಡ ಕೇಳೋದಿಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿ ಅಷ್ಟು ಅದ್ಭುತವಾಗಿರುತ್ತೆ ಇದರಲ್ಲೇ ನಾನು ಈಗ ಆಲ್ರೆಡಿ 8 ತಿಂಗಳಾಗಿದೆ ಒಂದು ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ಕೂಡ ತೋರಿಸ್ತೀನಿ ನಾನೇನು ಮಾಡ್ತೀನಿ ಯೂಶ್ವಲಿ ಅಂದರೆ 2-3 ಬಾಕ್ಸ್ಗಳಲ್ಲಿ ಹಾಕಿ ಹಾಕಿ ನಾನು ಐಸ್ ಬಾಕ್ಸಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಸೊ ಆವಾಗ ನೀವು ಲಾಂಗ್ ಟರ್ಮ್ ಪ್ರಿಸರ್ವ್ ಕೂಡ ಮಾಡ್ಬೋದು ಯಾವುದೇ ರೀತಿ ಹಾಳಾಗೋದಿಲ್ಲ ಮತ್ತು ಅದನ್ನು ನಿಮಗೆ ಯಾವಾಗ ಬೇಕು ಆವಾಗ ತೆಗೆದು ಒಂದು ಅರ್ಧ ಗಂಟೆ ಮುಂಚೆ ತೆಗೆದುಬಿಟ್ಟು ಚಾಕುವಿನ ಸಹಾಯದಿಂದ ತೆಗೆದುಬಿಟ್ಟು ನೀವು ಉಪಯೋಗಿಸ್ಕೋಬೋದು ಈವನ್ ಸ್ನೇಹಿತರೆ ನೀವು ಇದನ್ನು ಸ್ಟೀಲ್ ಬಾಕ್ಸಲ್ಲೂ ಕೂಡ ಹಾಕಿಡ್ಬೋದು ಪ್ಲಾಸ್ಟಿಕ್ ಕಂಟೈನರಲ್ಲಿ ಕೂಡ ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಪ್ರಿಸರ್ವ್ ಮಾಡ್ಬೋದು ನೋಡಿದ್ರಿ ಅಲ್ವಾ ಯಾವ ರೀತಿ ತುಂಬ ಸಿಂಪಲ್ಲಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ವರ್ಷಗಟ್ಟಲೆ ಕೆಡದ ಹಾಗೆ ಇಡೋದು ಅಂತ ಇವತ್ತಿನ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಹೆಲ್ಪ್ಫುಲ್ ಅಂತ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್